ರಕ್ಷಿತ್ ಶೆಟ್ಟಿ ಹಾಗೂ ಲಹರಿ ಮ್ಯೂಸಿಕ್ ಸಂಸ್ಥೆಯಲ್ಲಿ ಉಂಟಾಗಿರುವ ಮನಸ್ತಾಪದ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ತನಗೆ ಸೇರಿದ ಕಾಪಿ ರೈಟ್ ಅನ್ನು ಕಿರಿಕ್ ಪಾರ್ಟಿ ಚಿತ್ರತಂಡ ನಕಲು ಮಾಡಿದೆ ಎಂದು ಆರೋಪಿಸಿ ಕೋರ್ಟಿನ ಮೆಟ್ಟಿಲೇರಿತು. ಈ ಬಗ್ಗೆ ಕೋರ್ಟಿನಲ್ಲಿ ಹಲವಾರು ಬಾರಿ ವಿಚಾರಣೆಯನ್ನು ಕೂಡ ಮಾಡಿದರು. ಈ ವಿಚಾರಗಳು ಕೋರ್ಟಿನಲ್ಲಿ ಇರುವಂತೆಯೇ ಆರೋಪ ಪ್ರತ್ಯಾರೋಪವನ್ನು ಲಹರಿ ಸಂಸ್ಥೆ ಹಾಗೂ ನಟ ರಕ್ಷಿತ್ ಶೆಟ್ಟಿಯವರು ಸಾರ್ವಜನಿಕವಾಗಿ ಮಾಡಿದ್ದರು. ಇತ್ತೀಚಿನ ಬೆಳವಣಿಗೆಯೊಂದರಲ್ಲಿ ಆರೋಪ ಪ್ರತ್ಯಾರೋಪವೂ ಇಲ್ಲವೆಂಬ ಭಾವನೆ ಎಲ್ಲರಲ್ಲೂ ಬರುತ್ತಿತ್ತು. ಆದರೆ ಈಗ ರಕ್ಷಿತ್ ಶೆಟ್ಟಿ ಹಾಗೂ ಲಹರಿ ಸಂಸ್ಥೆಯ ವೇಲು ಸಂಗೀತ ನಿರ್ದೇಶಕ ರಾಜನ್ ಲೋಕನಾಥ್ ತಮ್ಮ ನಡುವಿನ ಮನಸ್ತಾಪವನ್ನು ಎಲ್ಲ ವಿವಾದಗಳನ್ನು ಬದಿಗಿಟ್ಟು ಮೂರು ಜನರು ಏಕತೆಗೆ ಹಸ್ತಚಾಚಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಒಂದು ಸೆಲ್ಫಿ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ರಕ್ಷಿತ್ ಶೆಟ್ಟಿಯವರು ಹರಿಬಿಟ್ಟಿದ್ದಾರೆ. ನೋಡಿದ ಅನೇಕರು ಈ ಮೂವರಿಗೆ ಶುಭ ಹಾರೈಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಮಾಡಿ ತಮ್ಮ ನಡುವಿನ ಅಂತರ ಹಾಗೂ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಎಲ್ಲರೂ ಮತ್ತೆ ಒಟ್ಟಾಗಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಚರ್ಚೆ ಮಾಡಿದ್ದಾರೆ. ಚಂದನವನದಲ್ಲಿ ಒಗ್ಗಟ್ಟು ತೋರಿಸಿರುವ ಮೂವರಿಗೆ ಶುಭ ಕೂಡ ಹಾರೈಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಎಂಬುದು ಕೇಳಿಬರುತ್ತಿದ್ದು ಎಲ್ಲರೂ ಬೇರೆ ಬೇರೆಯಾದರೆ ಕನ್ನಡ ಚಲನಚಿತ್ರ ಅಭಿವೃದ್ಧಿಯಾಗಲು ಹಿನ್ನಡೆ ಉಂಟಾಗುತ್ತದೆ. ಇಲ್ಲ ಸಲ್ಲದ ವಿವಾದಗಳನ್ನು ಬದಿಗೊತ್ತಿ ಕೋರ್ಟು ಕೇಸು ಅನ್ನೋದನ್ನು ಬಿಡಬೇಕು. ಅವರ ಜೊತೆ ಭಿನ್ನಾಭಿಪ್ರಾಯವಿದ್ದರೆ ನಾವು ಅಡ್ಜಸ್ಟ್ ಆಗಬೇಕು. ಒಟ್ಟಾಗಿರುವುದು ಒಳ್ಳೆಯ ಬೆಳವಣಿಗೆ. ಹೀಗೆ ಮುಂದುವರೆಯಲಿ ಕನ್ನಡ ಚಿತ್ರರಂಗ. ಕನ್ನಡ ಚಿತ್ರರಂಗ ಅಭಿವೃದ್ಧಿಪಡಿಸಲಿ ಎಂದು ಎಲ್ಲರೂ ಕಮೆಂಟ್ನಲ್ಲಿ ಹಾರೈಸಿದ್ದಾರೆ.